जय जय नमः पार्वतीपति शिव हर हर महादेव। लच्चानद सिद्धलिंगेश्वर मुगुलखोडद श्री यलालिंगेश्वर जिडिगे श्री सिद्धरामेश्वर त्रिमूर्ति घनाश्रपड़ नम डॉक्टर बालयोगी मुरुगराजन महास्वामी दिव्यार चरण कमल साष्टांग प्रणाम सल्लिसुत्ता। समर्थ सद्गुरु यलालिंगेश्वर महाप्रभु दिव्यार चरण कमल जन्म जन्मांतर जन्म जन्मांतर सेवे सल्लिसुत्ता। अदरंते मडदोळगे भागियागुवंत मडदमळ कुळितिरुव समस्त भक्तादिगळ ಮನದಲ್ಲಿದ್ದಂಥ ಭಕ್ತಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಇವತ್ತಿನ ಮಹಾಮಡದ ವಿಷಯ ಇವತ್ತಿನ ಮಹಾಮಡದ ವಿಷಯ संसार जगे संसार नाटक भोदोलग संसार नाटक ಶರಣರು ಸಂತರು ಪೀರ್ ಪೈಗಂಬರು ಹರಗುರು ಚರಮೂರ್ತಿ ವೇದ ಶಾಸ್ತ್ರ ಪುರಾಣ ಬೈಬಲ್ ಕುರಾನ್ ಸಾರಿ ಸಾರಿ ಹೇಳ್ತಿಕಿ ಹೇ ಮಾನವ ಎಚ್ಚರಾಗು ಎಚ್ಚರಾಗಂತಿ ಹರಗುರು ಚರಮೂರ್ತಿ ಪದೇ ಪದೇ ಹೇಳ್ತಾರಕ್ಕೆ ಹೇ ಮಾನವ ಎಚ್ಚರಾಗು ಈ ಭವ ಒಂದು ನಾಟಕ ಭವ ಒಳಗಿದ್ದಂಥ ನಾವು ಒಂದು ಸಂಸಾರ ಒಂದು ನಾಟಕ ಇದು ಹೆಂಗಂತ ಕೇಳಿದ್ರೆ ಈ ಸಂಸಾರ ಒಂದು ಒಂದು ಇಸ್ಪಟಾಡಿನ ಪ್ಲೇ ಸಮಯ ಚಂದಿತ್ತಿಂದ ನಾಲ್ಕು ದುಡ್ಡು ಬರ್ತವ ಸಮ ಇಲ್ಲ ಅಂದ್ರೆ ಬಲಿ ದುಡ್ಡಿಗೂ ಹೋಯ್ತವ ಸಂಪತ್ತನೂ ಹೋಯ್ತದ ಒಂದಕ್ಕೊಂದು ಲೆಕ್ಕ ಹತ್ತಲ್ಲ ಇವ್ ಸಂಸಾರ ಭಾಳ ಚಂದಿತ್ತಂದ್ರೆ ಇವನಿಗೆ ಭಾಳಷ್ಟು ಮಂದಿ ಕಿಮ್ಮತ್ ಕೀರ್ತಿ ಮಾನ ಸಮ್ಮಾನ ಸಿಗ್ತದ ಆಗದ ಇವನಿಗೆ ಸಂಸಾರ ಕರೆಕ್ಟ್ ಇಲ್ಲ ಸಂಸಾರದ ಅನುಕೂಲ ಇಲ್ಲ ಅಂದ್ರೆ ಜೀವನದೊಳಗೆ ನರಕು ದ್ವಾರನೂ ತೆರಲಕ್ಕೆ ಮುಷ್ಕಿಲ್ ಆಯ್ತದ ಅಷ್ಟು ಮುಷ್ಕಿಲ್ ಮಾಡ್ತದ ಈ ಜಗತ್ತೇ ಒಂದು ಮಜಾಕ್ ಅದ ಈ ಜಗತ್ತೊಂದು ಮಜಾಕ್ ಇದ್ದಪ್ಲೇ ಅದ ಯಾಕೆ ನಾವೆಲ್ಲ ಎದಕ್ಕೆ ಹಚ್ಚಿದವರು ಭಾರ ಅಂದ್ರೆ ಕೇಳಿದ್ರೆ ನಾವೆಲ್ಲ ಸಂಪತ್ತಕ್ಕೆ ಅಷ್ಟು ಐಶ್ವರ್ಯಕ್ಕೆ ನಾವು ಭಾಳ ನೋಡಿದ್ದೀವಿ ಅದಕ್ಕೆ ಬಿಟ್ಟು ಪೈ ನೋಡಿಲ್ಲ ಇದೊಂದು ಸಂಪತ್ತು ಹಿಂಗದ ಅಂತ ಕೇಳಿದ್ರೆ ಒಂದು ಲ್ಯಾಟಿನ್ ದಪ್ಲೇ ಇದೆ ಸಿಗ್ತು ಸಿಗ್ತು ಸಿಗಲಿಲ್ಲ ಸಿಗಲಿಲ್ಲ ಸಿಗ್ತಂದ್ರೆ ಭಾಳ ಚಂದ ನನಗೆ ಸಿಗಲಿಲ್ಲ ಇವನೊಂದು ದಲಿತ ಜೀವನದಾಗ ಯಾವಿಲ್ಲ ಇವನಂತ ಪಾಪಿ ಜೀವನದಾಗ ಯಾವಿಲ್ಲ ಇವನಂತ ಅಜ್ಞಾನ ಜೀವನದಾಗ ಯಾವಿಲ್ಲ ಇವನಂತ ದಲಿತ ಜೀವನದಾಗ ಯಾವಿಲ್ಲ ಈ ಸಂಸಾರ ಒಂದು ಲ್ಯಾಟ್ರಿನ್ ತಪ್ಪಲಿದ ನಾವೆಲ್ಲ ಲ್ಯಾಟ್ರಿನಿಂದ ಆಸೆ ಬಿದ್ದೇವಿ ನಾವಂತೇವಿ ಸಣ್ಣವ್ರಿಗೆ ಸಣ್ಣ ಪ್ರಗಳು ಹುಚ್ಚವ ಅಂತೇವಿ ಸಣ್ಣ ಪ್ರಗಳು ಹ್ಯಾಂಗ ರೀತಿಯಾಗ ಕಾಲಿಕೆ ಮನೆ ಕಟ್ತವೋ ನಾವಂತೀವಿ ಏಟು ಹುಚ್ಚಿದ್ರಿಗ ಅಂತೀವಿ ದೊಡ್ಡರು ಅದ್ರೊಳಗೆ ದೊಡ್ಡರು ನಾವೇನು ಮಾಡ್ತೀವಿ ನಾವೇ ಅದೇ ಕೆಲಸ ಮಾಡ್ತೀವಿ ನನ್ನ ಮನೆ ನನ್ನ ಸಂಸಾರ ನಾ ಕೆಂಚುಗ ನಾ ಕರುಗ ನನ್ನ ಸಂಪತ್ತಾನು ನಾ ಬಿಕರಿವಾನು ಇಲ್ಲೂ ಸಣ್ಣ ಪ್ರಗಳು ಹೆಂಗೆ ಆಟ ಆಡ್ತಾರೋ ನಾವು ಭೀ ಹಂಗೆ ಆಟ ಆಡ್ತೀವಿ ಇಂಥ ಏಸು ಮನೆ ಮಂದಿ ಮನೆ ಕಟ್ಟಿ ಹೋದು ಏಸು ಮನೆ ಹೋದ ಬಳಿಕ ಅಂದ್ರೆ ನಾವು ಅದೇ ಮಾಡ್ತೀವಿ ಬೇರೆ ಏನು ಮಾಡ್ತೀವಿ ಬೇರೆ ಏನು ಮಾಡ್ತಿಲ್ಲ ಒಂದು ಕಥೆನೇ ಬರ್ತದೆ ಹೆಂಗಂತ ಕೇಳಿದ್ರೆ ಒಂದು ಊರೊಳಗೆ ಒಂದು ರಾಜ ಇದ್ದ ಆ ರಾಜ ಭಾಳಷ್ಟು ಸಂಪಾದನೆ ಪಡೆದು ಪ್ರಾಪ್ತಿ ಮಾಡಿದ ಭಾಳ ದೊಡ್ಡ ಪ್ರಾಪ್ತಿ ಮಾಡಿದ ಇಟ್ಕೊಳ್ಳೋ ಜಾಗ ಇದ್ದಿಲ್ಲ ಹೆಂಗೆ ಇವತ್ತಿನ ಪೀಡ್ದಾಗ ರಾಜ ಮಹಾರಾಜ ರಾಜ ಅಂದ್ರೆ ಚಿಕ್ಕ ಮಿನಿಸ್ಟ್ರು ಮಹಾರಾಜ ಅಂದ್ರೆ ಪ್ರಧಾನ ಫಾರ್ಮ್ ಮಿನಿಸ್ಟರ್ ಹೆಂಗೆ ಪ್ರಧಾನಮಂತ್ರಿ
ಸಿ ಎಮ್ ಹೆಂಗಂತವಲ್ಲ ಹೆಂಗೆ, ರಾಜ ಅಂದ್ರೆ ಸಿ ಎಮ್, ಮಹಾರಾಜ ಅಂದ್ರೆ ಪ್ರಧಾನಮಂತ್ರಿ. ಅದು ನಿಮ್ಗೆ ಸಂಕಲ್ಪ ಆಗಿತ್ತು ನೀ ಪ್ರಧಾನಮಂತ್ರಿ ಆದಿ ಅಂದ್ರೆ ಮಹಾರಾಜ ಆದಿ ಅಂದ್ರೆ ಮಾನಸರದೊಳಗೆ ಒಂದು ಗುಡ್ಡ ಅದ, ಆ ಗುಡ್ಡ ಮೇಲೆ ಹೋಗಿ ನಿನ್ನೆ ಸೈನ್ ಮಾಡಬೇಕು, ನೀನು ದಸ್ತಕ್ ಮಾಡಬೇಕು. ಮಾಡ್ಬೇಕಂದನಾಗ ಇವನಿಗಿಟ್ಟು ಖುಷಿಯಾಗಿತ್ತು, ಗರ ಮನೆ ಜುಡುಪೆ ಮನೆ ಹುಟ್ಟಿದೇವ, ಇದ್ರಾಗ ಗುಡ್ಸೆ ಮನೆ ಹುಟ್ಟಿದ್ದೇವೆ. ನಿನ್ನ ಸಂಕಲ್ಪ ಅಂತು ನಾವು ನಾಳೆ ಪ್ರಧಾನಮಂತ್ರಿ ಆಗಬೇಕು, ಚೀಫ್ ಮಿನಿಸ್ಟರ್ ಹೋಗಿ ಪ್ರಧಾನಮಂತ್ರಿ ಆಗಬೇಕು. ನಾವು ಸರ್ಪಂಚ್ ಆಗೋದು ಜೇಡದ, ಎಮ್ ಟಿ ಸಿ ಆಗೋದು ಜೇಡದ, ಜಡ್ ಪಿ ಆಗೋ ಜೇಡದ, ಆನಂತರ ಎಮ್ ಎಲ್ ಎ ಆಗೋ ಜೇಡದ. ಈಗ ಸಿ ಎಮ್ ಉಳಿದ ಮಾತು, ಸಿ ಎಮ್ ಆಗ ಎಮ್ ಎಲ್ ಎ ಆಗೋದು ಜಡ ಅದ, ಸಿ ಎಮ್ ಅರ್ ಭಾಳ ಮುಷ್ಕಲ ಅದ, ಚಿಕ್ಕ ಮಿನಿಸ್ಟರ್ ಆಗ ಫಾರ್ ಮಿನಿಸ್ಟರ್ ಆಗೋದು ಭಾಳ ಜಡ ಅದ, ಪ್ರಧಾನಮಂತ್ರಿ ಆಗೋದು ಭಾಳ ಜಡ ಅದ. ಬಟ್ ಇವ ಸಣ್ಣ ಮನೆ ಎದ್ದು ಫಾರ್ ಮಿನಿಸ್ಟರ್ನೂ ಅದ, ಎಮ್ ಎಮ್ ಪ್ರಧಾನಮಂತ್ರಿನೂ ಅದ, ಪ್ರಧಾನಮಂತ್ರಿ ಆದ. ಆದ ಇವನಿಗೆ ಒಂದು ಸಮಯ ಬಂದಿತ್ತು, ನೀ ನಡಿಯಪ್ಪ ಮಾನಸರವ್ರಕ್ಕ ಅಲ್ಲಿ ನಡಿ, ಒಂದು ಗುಡ್ಡದ ಗುಡ್ಡದ ಹೆಸರು ಬರ್ದು ಬರಟಿ. ಯಾಕಲ್ಲಂದೇವ ಖುಷಿ ಖುಷಿ ಇದ್ದ, ಸಂಕಟಕ್ಕೆ ಹೆಂಡತಿಗೆ ಹೋಗ್ಬೇಕಂದ, ಹೆಂಡತಿ ತೊಗೊಂಡ ಅಲ್ಲಿ ಹೋಗಿ ಅಲ್ಲಿ ಗೇಟ್ ಇತ್ತು, ಗೇಟ್ ಬಳಿ ವಾಚ್ಮನ್ಗಳಿತ್ತು, ನೋಡಪ್ಪ ನಿನ್ನ ಸಂಕಟ ನೀವು ಒಬ್ಬನೇ ಹೋಗ್ಬೇಕು ಮತ್ತು ನಿನ್ನ ಸರಿ ಯಾರು ಬರಬಾರ್ದಂತ. ಬಟ್ ಹೆಂಡತಿ ಒಳಗೆ ಹೋಗ್ಲಿಲ್ಲ, ಅವರು ಒಳಗೆ ಹೋದ ಆ ಗುಡ್ಡ ಮೇಲೆ ಹೆಸರೇ ಹೆಸರು ಬಿಡ್ದಿ, ನಾವು ಆಗಿ ಒಂದು ವೀಕ್ ಇಟ್ಟು ಖಾಲಿ ಇಲ್ಲ ಜಾಗ, ಪೂರಾ ಗುಡ್ಡ ಮೇಲೆ ಹೆಸರು ಬರ್ದಿಂದ ಒಂದು ವೀಕ್ ಖಾಲಿ ಇಲ್ಲ. ಆದ್ರೆ ಇವ ನೋಡ್ದ, ನಾ ಸಣ್ಣ ಮನೆ ಹುಟ್ಟಿ ನಾ ಎಲೆಕ್ಷನ್ ಗೆದ್ದು ಗೆದ್ದು ಚಿಕ್ಕ ಮಿನಿಸ್ಟರ್ ಆಗಿ ಫಾರ್ ಮಿನಿಸ್ಟರ್ ಪ್ರಧಾನಮಂತ್ರಿ ಆಗಿ ನಾ ಇಲ್ಲಿ ಬರ್ಲಿಯಾಗಿ ಬಂದ, ಇದೆಲ್ಲ ಕಲಿ ಮೇಲೆ ಎಲ್ಲ ಬರ್ದಿದ್ದಾವೆ, ಎಲ್ಲ ಕಲಿ ಹೆಸರು ಬರ್ದಿದ್ದದ, ನಾನು ಇಚ್ಛೆ ಮಾಡಿದ ಭಾಳ ದೊಡ್ಡ ಹೆಸರು ಬರಿಬೇಕು ಮಡ್ಡಿ ಮೇಲೆ ಅಂತ ವಿಚಾರ ಬಿಡ್ದಿದ್ದ ಬಳಿಕಂದ್ರೆ ಇಲ್ಲಿ ಎಲ್ಲ ಬರ್ದಿದ್ದ, ಈ ಜಿಂದಾಗಿನೇ ವ್ಯರ್ಥ ಅಂತ ಅವನಿಗೆ ಅನುಭವ ಆಯ್ತು. ಅವನಿಗೆ ಅವನು ಮಾಡ್ದ, ಪೈಲಾಗ ಒಂದು ಹೆಸರು ಇತ್ತು, ಆ ಹೆಸರು ಯಾರ್ದು ಹೆಸರು ಕೆಡ್ಸಾಕದ, ಕೆಡ್ಸಾಕ ಅವನ ಜಾಗದಾಗ ಇವನ ಹೆಸರು ಬರ್ದ. ಸೋಂಚ್ ಬಂತು ಇವನಿಗೆ, ಇವತ್ತು ನಾ ಮತ್ತೊಬ್ಬರು ಹೆಸರು ಕೆಡಿಸ್ ನಾ ಬರೀತಿದ್ದ, ಮತ್ತು ನಾಳೆಗೆ ಬಂದವ ನನ್ನ ಹೆಸರು ಕೆಡಿಸಾವ ಬರೀತಾನಲ್ಲ, ಜಿಂದಾಗಿನೇ ಒಂದು ನಾಟಕ ಅದ ಇದು, ಮತ್ತೆ ಇಲ್ಲ. ಈ ಸಂಘರ್ಷ ಹಿಂಗದ, ಯಾರಿಗೆ ಪಾತ್ರ ಬಗ್ಗೆದಾಗ ಅವನಿಗೆ ಮುಣಿಸಿ ಇವನಿಗೆ ಮುಣಿಸಿ ಅವನಿಗೆ ಹೊಡೆದು ಇವನಿಗೆ ಹೊಡೆದು, ನಾವು ಇವನಿಗೆ ಹೊಡ್ಕೋತ ಹೊಡ್ಕೋತ ಹೋಗ್ಬೇಕು ಜೀವನದಾಗೆ. ಅಂದ ಸಮಯದ ಕೈ ಬಂದಿದ್ದು ಏನಿಲ್ಲ. ಇವತ್ತಿನ ನಮ್ಮ ಕಣ್ಣಿಗೆಲ್ಲ ಕಾಣಿಸ್ಬೇಕಾದ್ರೆ ಕಿಲೆಗಳು ಭಾಳ ಕಾಣಿಸ್ತವ. ಕಿಲೆದೊಳಗೆ ಇದ್ದಂಥ ವ್ಯಕ್ತಿ ಪೆಲೆ ಪ್ರಾಚೀನ ಕಾಲದೊಳಗೆ ಕಿಲೆಯೊಳಗೆ ದೀಪ ಇರ್ತದಂತ ಪದ, ಯಾವ ಮನೆ ದೀಪ ಕಾಣಿಸ್ಬಿಡೋದು, ಅಷ್ಟು ರಾಜಕೀಯ ಮಾಡಿದ್ರು ಅವರು. ಆದರೆ ಇವತ್ತಿನ ಸಮಯದೊಳಗೆ ಆ ಕಿಲೆದೊಳಗೆ ದೀಪ ಹಚ್ಬೇಕಂತ ಭಾಳ ಮುಷ್ಕಿಲ್ ಮಾತದ. ಅಲ್ಲಿ ದೇವು ಅಂತ ಎಲ್ಲರು ಪುಣ್ಯಾತ್ಮಗಳೇ, ಎಂತ ನಾವು ಕಿಲೆ ಏಸ್ಬೇಕು ಕಡ್ದೇವಿ, ಮನೆ ಏಸ್ಬೇಕು ಕಡ್ದೇವಿ, ಏನು ಲೆಕ್ಕ ಇಲ್ಲ. ಆದ್ರೆ ಈ ಜನ್ಮ ಒಂದು ಸಿಕ್ಕ್ಯಾದ, ಇದಕ್ಕೆ ಭಾಳ ಅಪರೂಪದಿಂದ ಭಾಳ ಮಹತ್ವದಿಂದ ಭಾಳ ಅನುಕೂಲದಿಂದ ಜನ್ಮಕ್ಕೆ ಸಿದ್ಧ ಮಾಡಿ ಶುದ್ಧ ಮಾಡೋದ ಜನ್ಮ. ಹಿಂಗೆ ವ್ಯರ್ಥ ಬಂತು ಜೀವನ, ಹಿಂಗೆ ಸಿಕ್ತು, ಹಿಂಗೆ ಹೋಗೋದು ಬೇಡ. ಈ ಜನ್ಮ ಭಾಳ ಇಷ್ಟ ಅದ. ಈ ರಂಗ್ ಬರೀದ ಜಿಂದಗಿ ಭಾಳಷ್ಟು ದುಃಖ ಕಾರಣ ಅದ. ಈ ರಂಗ ಬರೀದ ಜೀವನದೊಳಗೆ ಈ ಮನಸ್ಸಿಗೆ ಭಾಳ ಬೇಕು. ಮನಸ್ಸು ನಾಳಿಗೆ ಅಂತದ, ಮನಸ್ಸು ನಾಡ್ದಿಗೆ ಅಂತದ, ಮನಸ್ಸು ಇದು ಕಟ್ಟರಂತದ, ಮನಸ್ಸು ಅದು ಕಟ್ಟರಂತದ. ಆದರೆ ಧ್ಯಾನ ಅಂಬಲ್ಲ, ಧ್ಯಾನ ನಾಳಿಗ್ಯಾಕೆ, ಈಗ್ಯಾಕೆ, ಈ ಸದ್ಯಕ್ಕೆ. ನಾಳಿನ ಮತೀಸ್ ಭಾಳ ಮುಷ್ಕಿಲ್ ಮಾತದ, ನಾಳಿನ ಮತೀಸ್ ಬೇಡ. ಇವತ್ತು ಧ್ಯಾನ ಮಾಡೋದು, ಈಗ ಮಾಡೋದ, ಈಗ ಮಾಡೋದು, ಈಗ ಸದ್ಯಕ್ಕೆ ಮಾಡೋದ, ಇದು ಬರಲಿ ನಮಗಿದು ಯಾರು ಮಾಡಿಸ್ತಂತ ಕೇಳಿದ್ರೆ ಇದು ನಮ್ಮ ಧ್ಯಾನ ಮಾಡಿಸ್ತದ. ನಮ್ಮ ಜೀವನದೊಳಗೆ ನಾವು ಅರಿತಿಲ್ಲ, ನಾವು ತಿಳಿದಿಲ್ಲ ಅಂದ್ರೆ ಜನ್ಮ ಸಾರ್ಥಕ ಇಲ್ಲ. ಆದ್ರೆ ನಿಜವಾದ ನಮ್ಮ ಜೀವನಕ್ಕೆ ಉನ್ನತತ್ವ, ನಮ್ಮ ಜನ್ಮ ಸಾರ್ಥಕ, ನಮ್ಮ ಜನ್ಮ ಶುದ್ಧ, ನಮ್ಮ ಜನ್ಮದ ಅನುಭವ ತಿಳಿಬೇಕಾದ್ರೆ ನಮ್ಗೆ ಏನು ಬೇಕು ಅಂದ್ಕೆ ಧ್ಯಾನ ಬೇಕು. ಸರಿ, ಧ್ಯಾನ ನಾಳೆ ಇಕ್ಕಲ್ಲ, ಧ್ಯಾನ ಉದ್ರಿಕ್ಕಲ್ಲ, ಧ್ಯಾನ ನಗದಿರ್ತದ, ಧ್ಯಾನ ಈಗಂತದ, ಧ್ಯಾನ ಪ್ರಮುಖತೆ ಪಾಲನೆ ಕತ್ತದ. ಮನಸ್ಸು ಯಾವಾಗೂ ನಾಳೆಗಂತ ಹೊರತು ಈಗ ಸದ್ಯಕ್ಕೆ ಇರಲ್ಲ. ನಾಳೆ ಅಂತೀ ಎಲ್ಲಿರ್ತು ಗೊತ್ತಿಲ್ಲ, ನಾಳೆಗೆ ಬಸ್ ಸಮಯನೇ ಬರಲ್ಲ, ನಾಳೆ ಸಿಕ್ಕೇ ಇಲ್ಲ, ನಾಳೆ ಬಂದಿಲ್ಲ, ನಾಳೆ ಬರಲಿ. ನಾಳೆಗೆ ಮತೀಜ್ ಒಂದು ಮೌನಿ, ನಾಳೆಗೆ ಮತೀಜ್ ಒಂದು ಕಾಳ ನೋಡಿ, ನಾಳೆಗೆ ಮತೀಜ್ ಜೀವನ ಬರಬಾರ್ದು, ನಾಳೆಗೆ ಮತೀಜ್ ಒಂದು ಆಶಾಭರಿತ ಜೀವನ, ನಾಳೆಗೆ ಮತ್ತೆ ಜೀವನ ಬರಬಾರ್ದದ. ಆದ್ರೆ ನಾಳೆಗೆ ಮತ್ತೆ ಬೇಡ ಜೀವನದೊಳಗೆ, ಈಗ ಇವತ್ತೇ ಯಾಕೆ, ಈಗ ಈಗ ಯಾಕೆ, ಈ ಸದ್ಯಕ್ಕೆ.
ಇದು ಯಾನ್ ಮಾಡ್ಬಿಡ್ತಾನಕ್ಕೆಂದ್ರೆ ಧ್ಯಾನ ಬೇಕು ನಮ್ಮ ಜೀವನ. ಧ್ಯಾನ ಯಾವಾಗ ಮಾಡ್ತೇವೋ ಜೀವನ ಪರಿಪೂರ್ಣ. ಈ ಜನ್ಮದೊಳಗೆ ಬಹಳಷ್ಟು ಮಂದಿ ಬಂದು ಬಹಳಷ್ಟು ಮಂದಿ ಲಿಂಗಾಕಾದ ಬಳಿಕ ಅಂದ್ರೆ ಏನು ಬಂತು? ಭಾಳ ಸಂಪತ್ತು ಕಮಿಸಿದ್ದು, ಭಾಳ ಮನೆ ಕಟ್ಟಿದ್ದು, ಭಾಳಷ್ಟು ಮಳೆ ಹೋಗಿದ ಬಳಿಕ ಅಂದ್ರೆ ಯಾನ್ ಹೊಸರುವುದಿಲ್ಲ. ನಾವು ಭಾಳ ಮಾಡ್ತೀವಿ, ನಮ್ಗೂ ಇರಲ್ಲ ಸಾಧ್ಯ. ಆದ್ರೆ ಇವೆಲ್ಲ ಬಿಟ್ಟು ಸ್ವಲ್ಪ ಪರಂಪಿತ ಪರಮಾತ್ಮನ ಪಾಲಿಗೆ ಬಿದ್ದ ಜನ್ಮ ಸಾರ್ಥಕ ಶುದ್ಧ ಮಾಡಿದ ಜನ್ಮ ಭಾಳ ಮಾಧುರ್ಯ ಅದ, ಮಹಂತದ. ನಾವು ನೀವೆಲ್ಲ ಕುಂತಿ ನಗು ನಗುತ್ತಾ ನಗು ನಗುತ್ತಾ ಜೀವನ ಬಾಳುತ್ತಾ ಯಾರು ಜಡಲಾರ್ದ ಜಡ ಆಗಲಾರ್ದ ಯಾರು ಋಣ ಮ್ಯಾ ಇಕ್ಕಲಾರ್ದ ಜೀವನದು ಸಾರ್ಥಕ ಆಗಲಿ ಶುದ್ಧ ಆಗಲಿ ಇದೇ ಜನ್ಮ ಅದ ಹೊರತು ಮತ್ತು ಈ ಜನ್ಮ ಇಲ್ಲ. ಈ ಜನ್ಮಕ್ಕೆ ಭಾಳ ಅನ್ಮೋಲಿಂದ ಭಾಳ ಅನ್ಮೋಲಿಂದ ಭಾಳ ಅನುಭವದಿಂದ ಯಾವಾಗ ಈ ಜನ್ಮಕ್ಕೊಂದು ಸಾರ ಕಟ್ಟಿ ಸೂರು ಕೊಟ್ಟು ಹೋಯ್ತೇವೋ ಈ ನಮ್ಮ ಸ್ವಲ್ಪ ಇದು ಅವನ ಪರಂಪಿತ ಪರಮಾತ್ಮ ಕಾಲಿಗೆ ಬೆಳ್ಳಕ್ಕೆ ಸಾಧ್ಯ ಅದ. ಭಾವದಿಂದ ಮನಸ್ಸು ಬೆಳೆ ಬಿಡಲ್ಲ, ಮನಸ್ಸು ಬಿದ್ದಿಲ್ಲ, ಮನಸ್ಸಿಗೆ ಟೈಮೇ ಇಲ್ಲ, ಮನಸ್ಸಿಗೆ ಸಮಯನೇ ಇಲ್ಲ. ಕೆಟ್ಟ ತೀಜಿಗೆ ಭಾಳ ಸಮಯ ಕೊಟ್ಟಿದ್ರೆ ಬೆಳಕಂದ್ರೆ ಚಲೋ ತೀಜಿಗೆ ಸಮಯನೇ ಇಲ್ಲ. ಹಾಗೆ ನಮ್ಮ ಜೀವನಕ್ಕೆ ಇದಕ್ಕೆ ಕೆಟ್ಟ ತೀಜಿಗೆ ಭಾಳ ಸಮಯ ಅದ. ಯಾರು ಮಾಡಾಗೂ ಕೆಟ್ಟ ತೀಜಿಗೆ ಭಾಳ ಸಮಯ ಕೊಡ್ತೀವಿ, ಬರ್ತಂದ್ರೆ ಒಳ್ಳೆ ತೀಜಿ ಸಮಯ ಇಲ್ಲ. ಮನೆಯಲ್ಲಿ ನಿಂದೆ ಆಡ್ತೀವಿ, ಏನೋ ಮಾಡ್ತೀವಿ, ಅದು ಜೀವನದ ಪುಣ್ಯಾತ್ಮಗಳೆ. ಈ ಭವ ಈ ಜನ್ಮ ಸಿಕ್ಕ್ಯದ, ಈ ಜನ್ಮಕ್ಕೆ ಭಾಳ 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 ತಿಳ್ಕೊಂಬೋದದ, ತಿಳ್ಕೊಂಡು ಭಾಳ ಉಳಿತದ. ತಿಳಿದ್ರೆ ಏನು ಉಳ್ಳ ಸಾಧ್ಯ, ತಿಳ್ಕೊಂಡು ಇದಕ್ಕೆ ಮಹಾಮಹತ್ವ ಮಾಡ್ರಿ. ಅದ್ರ ಜಿಂದಗಿ ಒಂದು ಲ್ಯಾಟ್ರಿ ಇದ್ದಪ್ಪಳಿ ಇದು ಹದತು ಹದತು ಹತ್ತಿಲ್ಲ ಹತ್ತಿಲ್ಲ. ಆದ್ರೆ ಹ್ಯಾಂಗೆ ಇವತ್ತಿನ ಕ್ರೀಡೆದೊಳಗೆ ಹ್ಯಾಂಗೆ ಒಂದು ಲ್ಯಾಟ್ರಿ ಬಗ್ಗೆದಾಗ ವಿಶ್ವಾಸ ಸಿಕ್ಕಿ ಮಂದಿ ಕೈ ರೊಕ್ಕ ಹಾಕಿ ಬಾಕಿ ತೆಗಿತಾ ಇದ್ದು ಹೊಲ ಮನೆ ತೆಗಿತೆಗ್ದು ಮಾರಿ ಮಾರಿ ಲ್ಯಾಟ್ರಿ ಹಚ್ತಾರೋ. ಆದರೆ ಯಾರೊಬ್ಬರು ಕಿಸ್ಮ ಇರ್ತದೆ ಹೇಳ್ತದೆ ಬರ್ತದೆ, ಯಾರೂ ಹೇಳಲ್ಲ. ಹಾಂಗೆ ನಮ್ಮ ಜೀವನದಾಗ ಲಾಕ್ನಾಯಕ್ಕೆ ಅವನಿಗೆ ಹೇಳ್ತದೋ ನಾವು ಅದು ಪಿಚ್ಚಾಗಿ ಬೆಳೆದು ಹೆಂಗೆ ಅಂತ ಕೇಳಿದ್ರೆ ಜೀವನ ನಾಟಕದ ಇದು ಒಂದು ನಾಟಕದ ಬಿಡಲಾರ್ದ ಒಂದು ಲ್ಯಾಟ್ರಿನ್ ತಪ್ಪಿದ ಜೀವನ ಅದಕ್ಕೆ ಲ್ಯಾಟ್ರಿನ್ ಮಾಡಲಾಗಲಾರ್ದ ಸುಮ್ಮನಾಗಿ ಹುಚ್ಚಾಗಿ ನೀಚಾಗಿ ನೀಚ ಬೇಡ ಭಾವನೆ ಸುಂದರಾಗಿ ಸುಮ್ಮನಾಗಿ ಮೂಗಾಗಿ ನಾವು ಜೀವನದಾಗ ಕಾಲಿಗೆ ಹೋಯ್ತೇವೆ. ಈ ಜೀವನದಲ್ಲಿ ಸ್ವಲ್ಪ ಪರಂಪಿತ ಪರಮಾತ್ಮ ಸ್ವಲ್ಪ ನಮ್ಮ ಶಾಂತಿ ತೃಪ್ತಿ ಉಳ್ಳ ಸಾಧ್ಯನ ಪುಣ್ಯಾತ್ಮಳೆ. ನಮ್ಮ ಜೀವನ ತಿಳ್ಕೊಂಬರ್ನು, ಜೀವನ ತಿಳ್ಕೊಂಡು ಸಾಧ್ಯ ಅದ. ಅದ ಜೀವನ ತಿಳಿಲಿಲ್ಲ ಸಾಧ್ಯ ಇಲ್ಲ. ಇದಕ್ಕೆ ಮನಸ್ಸಿನ ಭಾವ ಮನಸ್ಸಿನ ಗುಲಾಮ ಆಗಲಾರ್ದೆ ಭಾವದ ಗುಲಾಮಾಗಿ ಜೀವನದೊಳಗೆ ನಾವು ಜೀವನ ಬಾಳ್ರಿ. ಮನಸ್ಸಿಗೆ ಎಂದು ರಾಜ ಮಾಡಬೇಡ್ರಿ, ಮನಸ್ಸಿಗೆ ಎಂದು ಗುಲಾಮ್ ಮಾಡ್ರಿ. ಮನಸ್ಸಿಗೆ ನೀವು ಗುಲಾಮ್ ಮಾಡ್ರಿ, ಮನಸ್ಸಿನ ಗುಲಾಮ್ ನಾವು ಆಗಬಿಡ್ದೆ. ಅವನು ಮನಸ್ಸಿನ ಗುಲಾಮ್ ನಾವು ಆದೇವ್ ಜೀವನದೊಳಗೆ ಜೀವನದೊಳಗೆ ಭಾಳಷ್ಟು ಭಾಳಷ್ಟು ಒಂದು ವ್ಯರ್ಥ ಜಿಂದಗಿ. ಮನಸ್ಸು ಎಲ್ಲಿ ಶಾಂತಿ ಇಲ್ಲ, ಮನಸ್ಸಿಲ್ಲಿ ಕೂಡೋದಿಲ್ಲ, ಎಲ್ಲಿ ಕುಂತಿಲ್ಲ, ಹಿಂದಿ ಕುಂತಿಲ್ಲ, ಮುಂದೆ ಕುಂತಿಲ್ಲ. ಯಾವ್ದು ಮನಸ್ಸು ಕುಂತು ಲೋಕದಾಗ ಭಯಂಕರ ವ್ಯಕ್ತಿ ಆಗ್ಬೋದು. ಆದ್ರೆ ಆ ಮನಸ್ಸಿಗೆ ಕೊಡೋಂಥ ಅಕ್ಕ ನಮಗೆ ಬೇಕು, ಆ ಮನಸ್ಸಿಗೆ ಕೊಡಿಸೋಂಥ ಭಕ್ತಿ ನಮ್ಮಲ್ಲಿ ಬೇಕು, ಆ ಮನಸ್ಸಿಗೆ ಕೊಡಿಸೋಂಥ ನಮ್ಮ ಕರ್ಪ ನಮ್ಮಲ್ಲಿ ಬೇಕು, ಆ ಮನಸ್ಸಿಗೆ ಕೊಡಿಸೋಂಥ ನಮ್ಮ ಜೀವನದ ಸೇವಾ ಬೇಕು, ಆ ಮನಸ್ಸಿಗೆ ಕೊಡಿಸೋಂಥ ನಮ್ಮ ಕರ್ಪ ಬೇಕು, ಆ ಮನಸ್ಸಿಗೆ ಕೊಡಿಸೋಂಥ ನಮ್ಮ ಜೀವನದೊಳಗೆ ಹರ ಪುಣ್ಯ ಇದ್ರೆ ಮಾತ್ರ ಆ ಮನಸ್ಸು ಹಿಂದಿರ್ತದೆ, ಆ ಮನಸ್ಸಿಗೆ ಕೈಲಾಗ ಆಯ್ತದೆ. ಹಾಗಾದ್ರೆ ಈ ಪುಣ್ಯ ಎಲ್ಲ ನಾವು ಮಾಡಿದ ಕರ್ಮ ಇಟ್ಟಿಕ್ಕಿಲ್ಲ ಅಂದ್ರೆ ಆ ಮನಸ್ಸಿ ಅದನ್ನು ಮಾಡಿದಿಲ್ಲ ಮಾಡಿದ್ದಿಲ್ಲ ಜೀವನದೊಳಗೆ ಉಡೆ ಹೊಡೆದು ಉಡೆ ಹೊಡೆದು. ಮನಸ್ಸಲ್ಲಿ ಕುಂತು ಅಲ್ಲಿ ವೈಕುಂಠದ, ಮನಸ್ಸಿಲ್ಲದ ಅಲ್ಲ ಅಮೃತದ, ಮನಸ್ಸಿಲ್ಲಂದ್ರೆ ಏನಿಲ್ಲ. ಅದರ ಭಾವ ಮನಸ್ಸಿಗೂ ಕಂಟ್ರೋಲ್ ಮಾಡರಿ, ಭಾವದ ಸಂಘ ಮಾಡಿ ಜೀವನದೊಳಗೆ ಭಾವಮುಕ್ತಿ ಆಗಿ ಹೋಗರಿ. ಈ ಜೀವನದೊಳಗೆ ಜನ್ಮ ಸಿಕ್ಕ್ಯದ ಮತ್ತು ಪೈ ಜನ್ಮ ಆಗಲ್ಲ, ಇದಕ್ಕೆ ಭಾಳ ಅಪರೂಪ ಸವೇರಿ. ನಾವು ನೀವೆಲ್ಲ ಕಲಿತಿ ಇವತ್ತಿನ ಮಾಡಿದಾಗ ಹೊತ್ತಾಗಿದೆ. ತಾವೆಲ್ಲ ಸದಾಭಕ್ತ ಮುಕ್ತಿವಂತರಾಗ್ರಿ, ಶಕ್ತಿವಂತರಾಗ್ರಿ. ಆ ಪರಂಪಿತ ಪರಮಾತ್ಮ ನಮಗೆಲ್ಲ ಸದ್ಬುದ್ಧಿ ಕೊಡಲಿ, ಸತ್ಜ್ಞಾನ ಕೊಡಲಿ, ಸ್ವತಯೋಗ ಪ್ರಾಪ್ತಿ ಮಾಡಲಿ. ನಮ್ಮ ಎಲ್ಲರ ಮನೆಯೊಳಗೆ ಎಲ್ಲ ಲಿಂಗ ಸಿದ್ಧಲಿಂಗ ಸಿದ್ಧರಾಮ ನಂದಾದೀಪ ಗುರಿಲಿ ಸರ್ವೇ ಜನ ಶುಭ ಭವ ಅಂದ ಎರಡು ಮಾತು ಹೇಳಿ ಮಾತಿಗೆ ವಿರಾಮ ಕೊಡ್ತೇನೆ. ಸ್ವಲ್ಪ ಸಮಯದಲ್ಲಿ ಆರತಿ ಮುಗಿಸೋಣ. ಶರಣೋ ಶಂಕರಲಿಂಗೇಶ್ವರ ಮಹಾರಾಜ್ ಕೀ ಜಯ್. ಜಯ ಜನಮ ಪಾರ್ವತಿಪತಿ ಶಿವಹರ ರಮಾದೇವ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರಿ, ಹೇ ನಾಥ ನಾರಾಯಣ ನಮೋ ವಾಸುದೇವ.